ಜಿಲ್ಲೆ ಎಲ್ಲ ರೈತ ಬಾಂಧವರಲ್ಲಿ ಒಂದು ಮನವಿ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ಪೈನಿ ಓಕ್ ಸ್ಲಗ್ ಒಂದು ವಿಷಕಾರಿ ಕೀಟ ಕಬ್ಬು ಹಾಗೂ ಇತರ ಬೆಳೆಗಳಲ್ಲಿ ಕಂಡು ಬಂದಿದ್ದು, ಇದು ಮುಟ್ಟಿದರೆ ಅಥವಾ ಇದು ಕಚ್ಚಿದರೆ ಮನುಷ್ಯನ ಸಾವಾಗ್ತದೆ ಅಂತೇಳಿ ಒಂದು ಮೀಡಿಯಾ ಸುದ್ದಿ ಇದೆ. ಬಟ್ ಎಲ್ಲ ರೈತರಿಗೆ ಒಂದು ಕಳಕಳಿ ಮನವಿ, ಇದರಿಂದ ಅಂತ ಅನಾಹುತ ಯಾವುದೇ ಆಗೋದಿಲ್ಲ. ಇದು ಇಕ್ಲಿಯಾ ಡೆಲಿಫಿನ್ಸಿ ಅಂತ ಹೇಳಿ ಇದರ ಸೈಂಟಿಫಿಕ್ ನೇಮು. ಇದು ಮುಖ್ಯವಾಗಿ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗಡೆ ಇದು ನಮ್ಗೆ ಕಂಡು ಬರ್ತದೆ. ಮತ್ತು ಇದು ಅಲ್ಲಲ್ಲಿ ತನ್ನ ಬಣ್ಣವನ್ನು ಈ ಎನ್ವಿರಾನ್ಮೆಂಟ್ಗೆ ತಕ್ಕಂಗೆ ತನ್ನ ಬಣ್ಣವನ್ನು ಹೊಂದಿರ್ತದೆ. ಮತ್ತು ಇದು ಮುಟ್ಟಿದರೆ ಮನುಷ್ಯಕ್ಕೆ ಸ್ವಲ್ಪ ತುರಿಕೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ, ವಿನ ಇದರಿಂದ ಯಾವುದೂ ಸಾವು ನೋವುಗಳು ಆಗೋದಿಲ್ಲ ಅಂತ ಎಲ್ಲ ರೈತರಲ್ಲಿ ಇದ್ರ ಬಗ್ಗೆ ಮನವರಿಕೆ ಮಾಡೋಕ್ಕೆ ಇಚ್ಛಿಸ್ತೀನಿ. ನಮಗೆ ಭಾಳಷ್ಟು ರೈತರಿಂದ ಒಂದು ಫೋನ್ ಕರೆ ಬರ್ತಾ ಇದೆ, ಈ ಕರೆಯಿಂದ ಇದು ಈ ಹುಳ ಮುಟ್ಟಿದರೆ ಸಾವಾಗುತ್ತೆ ಅಂತ ಹೇಳಿಕೊಂಡು. ಸೊ ಅದಕ್ಕೆ ಯಾವ ರೈತರು ಇದು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇದು ಏನಾದರೂ ಬಾಡಿಗೆ ಟಚ್ ಆದರೆ ನಮಗೆ ಸ್ವಲ್ಪ ತುರಿಕೆ ಆಗ್ತಕ್ಕಂಥ ಸಂಬಂಧ ಇರ್ತದೆ, ಸಾಧ್ಯತೆ ಇರ್ತದೆ. ಅಂತಹ ಜಾಗಕ್ಕೆ ನಾವು ಸ್ವಲ್ಪ ಈ ಐಸನ್ನು ಅಲ್ಲ ಒಂದು ಜಿಗಿಟ್ ಪಟ್ಟಿಯನ್ನು ಹಚ್ಕೊಂಡು ತೆಗೆದು ನಂತರ ಐಸನ್ನಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವುದೋ ತುರಿಕೆ ಇರಲಿ ಆಗಲ್ಲ ಅಂತ ತಿಳ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಮುಖ್ಯವಾಗಿ ಹೊಲಗಳಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಬೇವಿನ ಎಣ್ಣೆ ಪ್ರತಿ ಲೀಟರಿಗೆ 5 ಮಿಲಿಮೀಟರ್ ಅಥವಾ ಕ್ಲೋರೋಫೈಲಿಫಾಸ್ 2 ml ಪರ್ ಲೀಟರ್ ಹಾಕಿ ಸ್ಪ್ರೇ ಮಾಡಿದರೆ ಈ ಹುಳುವಿನ ಒಂದು ಡೆತ್ ಆಗುತ್ತೆ. ಮತ್ತು ಜಿಲ್ಲೆ ಬೀದರ್ ಜಿಲ್ಲೆ ಎಲ್ಲ ರೈತರು ಯಾವುದೇ ಥರದಿಂದ ಇದಕ್ಕೆ ಮಾನವ ಹಾನಿ ಆಗ್ತಕ್ಕಂಥ ಸಂದರ್ಭ ಇರೋದಿಲ್ಲ ಅಂತ ಈ ಮೂಲಕ ಸ್ಪಷ್ಟೀಕರಣ ಕೊಡಲಾಗಿದೆ.